ಕಾಯ್ದೆ ಒಂದು ಹೊಸ ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ಕಡ್ಡಾಯವಾಗಿ ಬೀಳುತ್ತೆ FIR ನಿಮ್ಮ ಮೇಲೆ. ಸೊ ಒಂದು ಹೊಸ ರೂಲ್ಸ್, ವಾಹನ ಸಂಚಾರ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾಗಿರುವಂತಹ ಅಲೋಕ್ ಕುಮಾರ್ ಅವರು ಸರ್ ಈ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ವಾಹನ ಸವಾರರಿಗೆ ಹೇಳ್ತಾ ಇರುವಂತಹ ಈ ರೂಲ್ಸ್ ಅನ್ನ ಕಡ್ಡಾಯವಾಗಿ ಫಾಲೋ ಮಾಡಬೇಕು ಅಂತ ಅಧಿಕೃತವಾಗಿ ಟ್ವೀಟ್ ಕೂಡ ಮಾಡಿದ್ದಾರೆ. ನೀವು ಹೋಗುವ ಸ್ಪೀಡ್ ಇಂದ 90% ಡೆತ್ ಆಗ್ತಾ ಇರೋದೇ, ಸಾವು ಆಗ್ತಾ ಇರೋದೇ ಈ ಆಕ್ಸಿಡೆಂಟ್ ಇಂದ ಅಂತಾನೆ ಈ ಹೊಸ ರೂಲ್ಸ್. 130 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಹಾಗಿಲ್ಲ, ಇನ್ನು ಮುಂದೆ ಗಂಟೆಗೆ 130 ಕಿಲೋಮೀಟರ್ ವೇಗದಲ್ಲಿ ಹೋಗ್ತೀರಾ ಅಂತಂದ್ರೆ FIR ದಾಖಲು ಮಾಡಬೇಕು. ಹೈವೇನಲ್ಲಿ 105 ಕಿಲೋಮೀಟರ್ ವೇಗದಲ್ಲಿ ಹೋದ್ರೆ ದಂಡ ಹಾಕಬೇಕು ಅಂತ ಇದನ್ನ ಆಗಸ್ಟ್ 1 ಜಾರಿಯಾಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ಸೊ ನೀವು ಅನ್ಕೋಬಹುದು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ, ನಾವು ಕ್ಯಾಮೆರಾ ಇದ್ದಾಗ ಸ್ಲೋ ಹೋಗಿ ನಂತರ ಸ್ಪೀಡ್ ಹೋಗ್ತೀವಿ ಅನ್ನೋರು ಕೇವಲ ಬಹಳ ಜನ ಇರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ಸ್ಪಾಟ್ ಮತ್ತು ಸೆಕ್ಷನ್ ಸ್ಪೀಡ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ನೀವು ಕ್ಯಾಮೆರಾ ಇದ್ದಾಗ ಯಾವ ವೇಗದಲ್ಲಿ ಹೋಗಿರ್ತೀರಾ, ನಂತರ ಇನ್ನೊಂದು ಕ್ಯಾಮೆರಾಕ್ಕೆ ಎಷ್ಟು ವೇಗದಲ್ಲಿ ಬಂದಿದ್ದೀರಾ ಅದರ ಒಂದು ಡ್ಯೂರೇಷನ್ ಅನ್ನ ಒಂದು ಆವರೇಜ್ ಸರಾಸರಿ ಮಾಡಿಬಿಟ್ಟು ಅವರು ಕ್ಯಾಪ್ಚರ್ ಮಾಡ್ಕೊಳ್ಳುವಂತದ್ದು. ಸೊ ಆದಷ್ಟು ಸ್ಪೀಡ್ ಹೋಗಬೇಡಿ, ಯಾಕಂದ್ರೆ ಅಪಘಾತ ಒಂದು ಸರಿ ಆದಾಗ ಆ ಕುಟುಂಬ ಎಲ್ರಿಗೂ ಅವ್ರವ್ರದೇ ಆದಂತ ಕುಟುಂಬ ಇರುತ್ತೆ, ಒಂದು ಸರಿ ಆ ಕುಟುಂಬ ಬೀದಿಗೆ ಬಂತು ಅಂತಂದ್ರೆ ಅಪಘಾತ ಆದವ್ರಿಗೂ ಕಷ್ಟ, ಮಾಡಿದವ್ರಿಗೂ ಕಷ್ಟ. ಸೊ ಹಾಗಾಗಿ ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅಂತಾನೆ ಈ ರೀತಿಯ ಹೊಸ ರೂಲ್ಸ್ ಜಾರಿ ಆಗ್ತಾ ಇದೆ. ಸೊ ಸುರಕ್ಷಿತವಾಗಿರಿ, ಆದಷ್ಟು ಸುರಕ್ಷಿತವಾಗಿರಬೇಕು, ನಮ್ಮ ಮನೆಯವರು ನಮಗೋಸ್ಕರ ಕಾಯ್ತಾ ಇರ್ತಾರೆ ಅನ್ನೋ ನಮ್ಮ ತಲೆಯಲ್ಲಿ ಇರಬೇಕು. ಸೊ ಒಳ್ಳೆ ಒಂದು ಸಂದೇಶವನ್ನ ಕೊಡ್ತಾ ಇದ್ರೆ ಅಂಡ್ ಈ ಒಂದು ಒಳ್ಳೆ ರೂಲ್ಸ್ ಕೂಡ ಅಂತಾನೆ ಹೇಳ್ಬೋದು ಮಾಡ್ತಾ ಇರುವಂತದ್ದು ನಿಮಗೆ.